ವೆಲ್ಕಮ್ ಬ್ಯಾಕ್ ಟು ರಶೋ ಲಾಗ್ಸ್ ಇನ್ ಕನ್ನಡ ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿ ಹೇಗೆ ಲಿವರ್ ಫ್ರೈನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಇಲ್ಲಿ ಒಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿರು ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಒಂದು ಅರ್ಧ ನಿಂಬೆಣ್ಣ ತೊಗೊಂಡಿದ್ದೀನಿ ಸ್ಪೈಸಸ್ಗೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಪೆಪ್ಪರ್ ಪೌಡ್ರು ಗರಂ ಮಸಾಲನ ತಗೊಂಡಿದ್ದೀನಿ ಒಂದು ಬಾಡ್ಲಿನ ಬಿಸಿಗೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಇದೀನಿ ಇದಕ್ಕೆ ನಾವು ಆಲ್ರೆಡಿ ಆಗಲೇ ತೋರಿಸಿದಂಥ ಈರುಳ್ಳಿ ಅಶ್ವಿಮೆಣಸಿಗಾಯಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಇಟ್ಕೊಂಡಿದೆ ಆ ಪೇಸ್ಟ್ನು ಸಹ ಸೇರಿಸ್ಕೊತಾಯಿನಿ ಇದೆಲ್ಲ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದೆಲ್ಲ ಆಯಿಲ್ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕಾದ್ರೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರ್ಶಿಣದ ಪುಡಿನ ಸೇರಿಸ್ಕೊತೀನಿ ಮಟನ್ಗೆ ಸ್ವಲ್ಪ ಅರ್ಶನದ ಪುಡಿನ ಸೇರಿಸಿ ಒಂದು ನಾಲ್ಕೈದು ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಗ್ರೇವಿ ಬೇಬೇಕಾದ್ರೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಆಯಿಲ್ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಸ್ಪೈಸಸ್ನ ಸೇರಿಸ್ಕೊತಾಯೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂತೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾಯಿದ್ದೀನಿ ಇದನ್ನು ಆದರೂ ಹಾಕೊಬೋದು ಅಥವಾ ನೀವು ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೊಬೋದು ಇದನ್ನೆಲ್ಲ ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ತರ ಮಸಾಲೆಗಳನ್ನ ಎಣ್ಣೆಲಿ ಹುರ್ಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ಅಂತ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಲಿವರ್ನು ಸಹ ಸೇರಿಸ್ಕೊಂತ ಇದ್ದೀನಿ ಈ ಟೈಮಲ್ಲಿ ನಾವು ಉಪ್ಪನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳೋದ್ರಿಂದ ಮಟನ್ ಮಟನ್ಲಿವರ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊತಿದ್ದೀನಿ ಒಂದೆರಡು ನಿಮಿಷ ಈ ಥರ ತಿರ್ಗಿಸ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ಫಸ್ಟೇ ಕಲಸಿ ಇಟ್ಟಿರಲ್ಲ ಮಸಾಲೆಗೆ ಸ್ವಲ್ಪ ಕಲರ್ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ತುಂಬ ಕ್ವಿಕ್ಕಾಗಿ ಬೇಸ್ ಬೇಗ ಸಹ ಮಾಡ್ಕೊಬೋದು ಇದಕ್ಕೆ ಯಾವುದೇ ಥರದ ಐಟಮ್ಗಳನ್ನ ತುಂಬ ಲಾಂಗಾಗಿ ರುಬ್ಕೊಳ್ಳುವಂಥದ್ದು ಏನಿರಲ್ಲ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸಿಕೊಳ್ಳಿ ಸಾಕು ನಿಮಗೆ ಗ್ರೇವಿ ಟೈಪ್ ಬೇಕಂದರೆ ಗ್ರೇವಿ ಮಾಡ್ಕೊಬೋದು ಇಲ್ಲ ಡ್ರೈ ಥರ ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಟ್ಟರೆ ಇದನ್ನು ರೆಡಿ ಆಗುತ್ತೆ ನಾವು ಈ ಕನ್ಸಿಟೆನ್ಸ್ ಕನ್ಸಿಸ್ಟೆನ್ಸಿಲಿ ಬೇಕಾದ್ರೂ ಇಟ್ಕೊಬಹುದು ಇದನ್ನ ಚಪಾತಿ ಜೊತೆಲಿ ಅಥವಾ ದೋಸೆ ರೊಟ್ಟಿ ಜೊತೆಲಿ ಬೇಕಾದ್ರೂ ತಿನ್ನ ತಿನ್ಬಹುದು ಡ್ರೈ ತರಾಮ್ ಬೇಕಾದರೂ ಮಾಡ್ಕೊಬೋದು ನಾನು ಸ್ವಲ್ಪ ಲೈಟಾಗಿ ಡ್ರೈ ತರ ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ ಸೇರಿಸಿ ಮೇಲೆ ಕೊತ್ಮರಿ ಸೊಪ್ಪನ್ನ ಸೇರಿಸಿದ್ರೆ ತುಂಬ ರುಚಿಕರವಾದ ಮಟನ್ ಲಿವರ್ ಫ್ರೈ ರೆಡಿ ರೆಡಿಯಾಗುತ್ತೆ ಇದನ್ನ ಚಪಾತಿ ಜೊತೆಲಿ ರೈಸು ರಸಮ್ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್